ನಾನು ನಮ್ಮನ್ನ ಭೇಟಿ ಮಾಡಬೇಕು ಭೇಟಿ ಮಾಡಿ ಈಗ ನನ್ನ ಖಾಸಗಿ ಕಾರ್ಯಕ್ರಮವಾಗಿದೆ ನನ್ನ ಜನ್ಮದಿನ ನನ್ನ ಗುರುಗಳನ್ನ ಭೇಟಿ ಮಾಡಬೇಕು ಅದಾದ್ಮೇಲೆ ನಾನು ದೆಹಲಿಗೆ ಹೋಗ್ಬೇಕು ನೀನು ಹೇಳ್ದಂಗೆಲ್ಲ ಕೇಳ್ಕೊಳ್ಳ ನನ್ನ ಖಾಸಗಿ ಕಾರ್ಯಕ್ರಮ ಮುಗಿಸಿ ನಮ್ಮಿರುವಂತ ದೇವರ ನಿನ್ನೆ ನಮ್ಮ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ 135 ಜನ ಶಾಸಕರು ಕೂಡ ಅವರವರ ಅಭಿಪ್ರಾಯ ಒನ್ ಲೈನ್ ರೆಸಲ್ಯೂಷನ್ ನಾವು ಪಕ್ಷದ ವರಿಷ್ಠರಿಗೆ ಕೊಡ್ತಾ ಇದೀವಿ ಅಂತ ಹೇಳಿ ನಾವು ಬಿಟ್ಬಿಟ್ಟಿದ್ದೇವೆ. ಆದ್ಮೇಲೆ ಅವರ ವೈಯಕ್ತಿಕವಾದ ಅಭಿಪ್ರಾಯಗಳನ್ನು ತಿಳಿಸಿದ್ದೇನೆ. ಸೊ ನನಗೆ ಯಾರ ನಂಬರ್ ಬಗ್ಗೆ ನಾನು ಮಾತಾಡೋಷ್ಟು ಶಕ್ತಿ ನನಗಿಲ್ಲ. ನನ್ನ ಶಕ್ತಿ ಇರೋದು 135 ಜನ ನಾನು ಪಕ್ಷದ ಅಧ್ಯಕ್ಷ ಆಗಿದ್ದೇನೆ. ನನ್ನ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 135 ಸ್ಥಾನ ಗೆದ್ದಿದೆ. ಈ ಡಬಲ್ ಇಂಜಿನ್ ಸರ್ಕಾರದ ವಿರುದ್ಧ, ಈ ಭ್ರಷ್ಟ ಆಡಳಿತದ ವಿರುದ್ಧ, ಈ ಜನರಿಗಾಗ್ತಿರುವಂತಹ ನೋವಿನ ವಿರುದ್ಧ ನಮ್ಮ ಮೇಲೆ ವಿಶ್ವಾಸ ಇತ್ತು. ಇವತ್ತು ಜನ 135 ಜನ ಗೆಲ್ಲಿಸಿದ್ದ. ಈ ಸಂದರ್ಭದಲ್ಲಿ ನನಗೆ, ನಮ್ಮ ಪಕ್ಷಕ್ಕೆ, ಇಡೀ ರಾಷ್ಟ್ರದಕ್ಕಿರೋ ಅನೇಕ ನಾಯಕರುಗಳು ಕೂಡ ಹೇಳಿಕೆಗಳು ಕೊಟ್ಟಿದ್ದಾರೆ. ನಾವು ಮಾಡಿದಂಥ ಚುನಾವಣಾ ನೀತಿ, ರಣತಂತ್ರ, ಕಠಿಣ ಪ್ರದರ್ಶನ, ಐಕ್ಯತೆ ಎಲ್ಲ ಕೂಡ ಇಡೀ ದೇಶಕ್ಕೆ ಮಾದರಿ ಇದೆ. ಬಟ್ ಇನ್ನ ನನ್ನ ಹತ್ರ ಬಹಳ ಒತ್ತಡಕಗಳಿತ್ತು. ಇನ್ನ ಬೇಕಾದಷ್ಟು ರೀತಿ ನಮ್ಮ ಸಂಘಟನೆ ಮಾಡುವಂತ ಅವಕಾಶಗಳಿದ್ದಾರೆ. ಆದರೆ ನಮಗೆ ಟೈಮ್ ಸಾಕಾಗಲಿಲ್ಲ. ಕೆಲವು ಸಂದರ್ಭದಲ್ಲಿ ಸ್ಥಳೀಯಲ್ಲಿ ಇನ್ನ ನಮಗೆ ಸಾಕಾರ ಇದ್ದಿದ್ರೆ ಇನ್ನ ಒಂದು ಪ್ಲಾನ್ ಆಗಿ ಸ್ವಲ್ಪ ಮಾಡಬಹುದಾಗಿತ್ತು. ನಂಬರ್ ಜಾಸ್ತಿ ಆಗ್ತಾ ಇತ್ತು. ಆದರೂ ನಮಗೆ ಸಮಾಧಾನ ಇವತ್ತು ಏನು ನಮ್ಮ ವರಿಷ್ಠರು ಈಗಾಗಲೇ ದೇವಿಯಲ್ಲಿ ನನ್ನ ಸಿದ್ದರಾಮಯ್ಯ ಅವರನ್ನ ಸ್ವಲ್ಪ ನಾನು ಒಂದು ಲೇಟ್ ಆಗ್ತೀನಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇವೆ. I just want to communicate to all the media friends, since I pray it's my birthday, a lot of people have come to wish me. I had to go to my family, my family, after going to the IV for a daily flight. I don't know what time I will leave today, whichever the flight is available, I will take it and go. One thing I would like to tell you, we have passed a senior life resolution, leaving to we have under my leadership 135 all of them with one voice have said that the match will be definitely. I don't have any single number. I don't have any personal number. Whatever my number is, and I should when she appointed in the meantime also I should Rahul Gandhi, I should that my aim is to deliver Karnataka to the Congress party. Even when she appointed me, even at the lower conclave which was held at Rajasthan, she assured me that in the right for also that we all work right to deliver Congress party to Karnataka. Really, Karnataka government to that is what we assured. So I'm sure we will keep up our promise. Let's keep the recommendation.